Praise the Lord. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಿಗೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನಿಸೋದಕ್ಕೋಸ್ಕರವಾಗಿ ನಿನ್ನ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಮ್ಮ ಮಕ್ಕಳ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯವನ್ನು ಕೇಳುವ ಪ್ರತಿಯೊಂದು ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತಾಯನ ಸುವಾರ್ತೆ 5:8. ಮತ್ತೆ ಗೋಸ್ಪಲ್ ಚಾಪ್ಟರ್ 5:8. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಇಲ್ಲಿ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಮಾಡಿದ ಅತಿ ದೊಡ್ಡ ಪ್ರಸಂಗ ಇದು ಆಗಿದೆ. ಪ್ರೇರೇ, ಇದರಲ್ಲಿ ಯೇಸು ಕ್ರಿಸ್ತ ಹೇಳ್ತಾನೆ ಆ ಜನರಿಗೆ, ಅಲ್ಲಿರುವ ಶಿಷ್ಯರಿಗೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಇದರ ಅರ್ಥ ನಾವು ನೋಡ್ತೇವೆ, ಯಾರ್ಯಾರ ಹೃದಯಗಳು ಅಂದರೆ ಆಲೋಚನೆಗಳು, ಮನಸ್ಸು ನಿರ್ಮಲವಾಗಿ ಕಾಪಾಡಿಕೊಳ್ತಾರೋ, ಅದ ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ತಾರೋ, ಅವರನ್ನು ದೇವರು ಧನ್ಯರನ್ನಾಗಿ ಮಾಡ್ತಾನೆ ಮತ್ತು ಅವರು ದೇವರು ನೋಡುತ್ತಾರೆ ಎಂಬುದು ಇದು ಅರ್ಥವಾಗಿದೆ. ಅದೇ ಈ ವಾಕ್ಯದ ಪ್ರಕಾರವಾಗಿ ಈ ಲೋಕದಲ್ಲಿ ನಾವು ಈ ಸಂದರ್ಭದಲ್ಲಿ ನೀವು ಹೇಗೆ ನಿರ್ಮಲ ಚಿತ್ತರಾಗಿ ಜೀವಿಸಿ ಯಾವ ರೀತಿಯಲ್ಲಿ ಇದು ಹೇಗೆ ಸಾಧ್ಯ ಎಂಬುದಾಗಿ ಕೆಲವು ಸಂಗತಿ ನೋಡಬೇಕು. ನಾವು ಮೊದಲನೇ ಸಂಗತಿ ನೋಡ್ತೇವೆ, ನಿರ್ಮಲ ಚಿತ್ತರಾಗಿ ಜೀವಿಸಬೇಕಾದರೆ ದಿನಾಲೂ ವೈಯಕ್ತಿಕವಾಗಿ ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬಂದ ಪತ್ರಿಕೆ 10:22. ಇಬ್ರಿಯ ಸಬ್ 10:22. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ, ನಮ್ಮ ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೊಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಾವು ಈ ವಾಕ್ಯ ನೋಡ್ತೇವೆ, ನೀವು ಪರಿಶುದ್ಧರಾಗಿ ಜೀವನ ಮಾಡಬೇಕಾದರೆ, ಅದು ನಿಮ್ಮ ಹೃದಯ, ನಿಮ್ಮ ಆಲೋಚನೆ, ನಿಮ್ಮ ಮನಸ್ಸು ಪರಿಶುದ್ಧವಾಗಬೇಕಾದರೆ, ನಿರ್ಮಲವಾಗಬೇಕಾದರೆ ನೀವು ದಿನಾಲೂ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕು. ಅಂದರೆ ಪ್ರಾರ್ಥನೆ ಎಂದ ಕೂಡಲೇ, ಅದು ಅರ್ಥ ಪ್ರೇರೆ, ನೀವು ಎದ್ದ ಕೂಡಲೇ ಒಂದು ಅರ್ಧ ಗಂಟೆ ಹೊತ್ತಾದರೂ ದೇವರನ್ನು ಸ್ತುತಿ ಪದದಿಂದ ಸ್ತುತಿಸುವವರಾಗಬೇಕು, ದೇವರನ್ನು ಆರಾಧಿಸುವವರು. ಈ ರೀತಿ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಪ್ರೇರೆ ಒಂದು ಅರ್ಧ ಗಂಟೆಗಿಂತಲೂ ಜಾಸ್ತಿ ಹೊತ್ತು ದೇವರನ್ನು ಸ್ತುತಿಸುವಾಗ, ಆರಾಧಿಸುವಾಗ, ನಿಮ್ಮ ಮನಸಾಕ್ಷಿ ಒಂದು ನಿಮಗೆ ಅಪರಾಧ ಎಂದು ಹೇಳುವಾಗ ಕೂಡಲೇ ಆ ನಿಮ್ಮ ಮನಸಾಕ್ಷಿಯನ್ನು ಯೇಸುಕ್ರಿಸ್ತ ರಕ್ತದಲ್ಲಿ ನಾವು ಪ್ರೋಕ್ಷಿಸುವರಾಗಬೇಕು. ಈ ರೀತಿ ಪ್ರಾರ್ಥನೆಯನ್ನು ಜಾಸ್ತಿ ಮಾಡುವಾಗ ಪ್ರೇರೆ, ಆ ನಿಮ್ಮಲ್ಲಿ ಯಾವುದೇ ಪಾಪವಿರುವುದಾದರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧಿ ತೀರ್ಪು ಕೊಡ್ತದೆ. ಈ ಅಪರಾಧಿ ತೀರ್ಪು ಕೊಡುವಾಗ ನಿಮ್ಮ ಪ್ರಾರ್ಥನೆಯನ್ನು ಅಲ್ಲೇ ನಿಲ್ಲಿಸದೆ ಇನ್ನೂ ಮುಂದೆ ಹೋಗೋದಕ್ಕೋಸ್ಕರವಾಗಿ ಕೂಡಲೇ ನಿಮ್ಮ ಪಾಪನ ಒಪ್ಪಿಕೊಳ್ಳಬೇಕು. ಈ ರಕ್ತವನ್ನು ಪ್ರೋಕ್ಷಿಸಿಕೊಳ್ಳುವಾಗ ನಿಮ್ಮ ಮನಸ್ಸಾಕ್ಷಿ ಶುದ್ಧೀಕರಿಸಲ್ಪಡುತ್ತದೆ. ಎರಡನೇದಾಗಿ ಅಪ್ಪಸ್ಪಡುತ್ತಾನೆ, ನಿಮ್ಮ ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಳ್ಳಬೇಕು ಎಂಬುದಾಗಿ. ಪ್ರೇ, ಇದರ ಅರ್ಥವಾಗಿ ಪ್ರೇ, ನೀವು ಹೇಗೆ ನೀವು ಪ್ರಾರ್ಥನೆ ಮಾಡ್ತೀರೋ ಹಾಗೆ ದೇವರ ವಾಕ್ಯವನ್ನು ಒಂದೇ ಪ್ರಾರ್ಥನೆ ಮಾಡೋದ ಮುಂಚೆ ದೇವರ ವಾಕ್ಯ ಓದುವರಾಗಬೇಕು, ಅಥವಾ ಪ್ರಾರ್ಥನೆ ಮಾಡಿದ ಅನಂತರ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವರಾಗಬೇಕು. ಪ್ರೇ, ಎಷ್ಟು ನೀವು ದೇವರ ವಾಕ್ಯವನ್ನು ಓದಿತಿರೋ, ಎಷ್ಟು ವಾಕ್ಯವನ್ನು ಧ್ಯಾನಿತಿರೋ, ಆ ವಾಕ್ಯವು ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು, ನಿಮ್ಮ ಆತ್ಮನ್ನು ಶುದ್ಧೀಕರಿಸುತ್ತದೆ. ಪ್ರೇ, ಈ ಎರಡು ಸಂಗತಿಗಳು ಮಾಡುವಾಗ ಅಲ್ಲಿ ಮೂರನೇದಾಗಿ ಪ್ರೇರೆ, ಎಷ್ಟು ದೇವರ ವಾಕ್ಯವನ್ನು ಧ್ಯಾನಿಸ್ತೀರೋ ಅಷ್ಟು ನಿಮ್ಮಲ್ಲಿ ನಂಬಿಕೆ ತುಂಬಲ್ಪಡ್ತದೆ, ಮತ್ತು ನಾಲ್ಕನೇದಾಗಿ ನಿಮ್ಮಲ್ಲಿ ಯಥಾರ್ಥ ಹೃದಯ ಬರ್ತದೆ. ಈ ರೀತಿ ನೀವು ಪ್ರಾರ್ಥನೆ ಮಾಡುವಾಗ ಪ್ರೇ, ಆ ಪ್ರಾರ್ಥನೆಯು ನಿಮ್ಮ ಮನಸ್ಸು ನಿರ್ಮಲವಾಗಿ ಕಾಪಾಡಲಿಕ್ಕೆ ಅಥವಾ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಪ್ರಾರ್ಥನೆಯು ಅತಿ ಪ್ರಾಮುಖ್ಯವಾಗಿದೆ. ಒಂದು ವೇಳೆ ನೀವು ಕಡಿಮೆ ಪ್ರಾರ್ಥನೆ ಮಾಡುವುದಾದರೆ ಅಥವಾ ನಿಮ್ಮ ಪ್ರಾರ್ಥನೆಯಲ್ಲಿ ದೇವರ ಸ್ತುತಿ ಸ್ತೋತ್ರದ ಒಂದು ಭಾಗ ಅದನ್ನು ಮಾಡದಿದ್ದರೆ ಪ್ರೇರೆ, ನೀವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಿಮಗೆ ಅಸಾಧ್ಯವಾಗ್ತದೆ. ಯಾಕಂದರೆ ಪ್ರಾರ್ಥನೆಯಲ್ಲಿ ಬಲ ಉಂಟು ಪ್ರೇರೆ. ಯಾವ ಪ್ರಾರ್ಥನೆ ಅಂದರೆ ಬರೀ ವಿಜ್ಞಾಪನೆ ಮಾಡುವುದರ ಮೊದಲಾಗಿದೆ. ಪ್ರಾರ್ಥನೆಯಲ್ಲಿ ದೇವರು ಯಾರು ಎಂಬುದಾಗಿ ತಿಳಿದುಕೊಂಡು ದೇವರನ್ನು ಸ್ತುತಿಸುವವರಾಗಬೇಕು, ಸ್ತುತಿ ಪದಗಳ ಆತನು ಕೊಂಡಾಡುವರಾಗಬೇಕು, ಆತನು ಆರಾಧಿಸುವರಾಗಬೇಕು. ಈ ರೀತಿ ದೇವರ ಹತ್ತಿರಕ್ಕೆ ಬರುವಾಗ ಪ್ರೇ, ಎಲ್ಲಿಯಾದರೂ ಪಾಪ ಇದ್ದ ಕೂಡಲೇ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧ ತೋರಿಸುವಾಗ ನೀವು ಪಾಪ ಅರಿಕೆ ಮಾಡುವಾಗ
ಆ ರಕ್ತವನ್ನು ಪ್ರಕ್ಷಿಸಿ ತೊಳೆದುಕೊಳ್ಳುತ್ತದೆ. ಹಾಗೆ ತೇರ ವಾಕ್ಯ ಓದಿದ್ದೇನು ಧ್ಯಾನಿಸುವಾಗ ಆ ವಾಕ್ಯ ನಿಮ್ಮನ್ನು ಶುದ್ಧೀಕರಿಸುತ್ತದೆ. ಎರಡು ಸಂಗತಿಯನ್ನು ಮಾಡುವಾಗ ನಂಬಿಕೆ ತುಂಬಲಪಡುತ್ತದೆ. ಯಥಾರ್ಥ ಇರುತ್ತೆ ಮತ್ತು ಆ ರೀತಿ ಮಾಡೋ ಪ್ರಾರ್ಥನೆಯು ದೇವರು ಕೇಳಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಮತ್ತು ದೇವರು ಆತನ ದರ್ಶನ ಆತನ ಪ್ರಸನ್ನತೆಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಈ ರೀತಿಯ ಪ್ರಾರ್ಥನೆ ಜೀವಿತವನ್ನು ಅನುಸರಿಸದಿದ್ದರೆ ಬರೆ ಈ ಲೋಕದಲ್ಲಿ ಇಡೀ ಲೋಕವು ಪಾಪದಲ್ಲಿ ತುಂಬಲ್ಪಟ್ಟಿದೆ. ಈ ಪಾಪದ ಲೋಕದಲ್ಲಿ ಬರೆ ನಿಮ್ಮ ಮನಸ್ಸು ನಿಮ್ಮ ಆಲೋಚನೆ ಪರಿಶುದ್ಧತೆಯಾಗಿರಲಿಕ್ಕೆ ಕಷ್ಟಕರವಾಗ್ತದೆ. ಅದಕ್ಕೆ ಯೇಸುಕ್ರಿಸ್ತನು ಹೇಳ್ತಾನೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರಾಗ ನಿರ್ಮಲ ಚಿತ್ತ ಆಗಬೇಕು. ಪ್ರಾರ್ಥನೆ ಅತಿ ಅಗತ್ಯವಾಗಿದೆ ಬರೇ. ಈ ಪ್ರಾರ್ಥನೆಯಲ್ಲಿ ಹೇಗೇನು ಶುದ್ಧೀಕರಿಸ್ತಾರೆ ಇದನ್ನು ದೃಷ್ಟಾಂತ ನಾವು ನೋಡಬರೇ. ಲೂಕನು ಬರೆದ ಸುವಾರ್ತೆ 9 ಆದಿಯಲ್ಲಿ 28-29 ವಾಕ್ಯ. ಲೂಕ್ ಗೋಸ್ಪಲ್ ಚಾಪ್ಟರ್ 9:28-29. ಯೇಸು ಈ ಮಾತುಗಳನ್ನು ಹೇಳಿ ಸುಮಾರು 8 ದಿವಸಗಳ ಮೇಲೆ ಪೇತ್ರ ಯೋಹನ ಯಾಕೋಬರನ್ನು ಕರಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನತ್ತಿದ್ದನು. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಬಾಹು ಬೇರೆಯಾಯಿತು, ಆತನ ಉಡುಪು ಬೆಲ್ಲಗಾಗಿ ಮಿಂಚುಂತ ಬಂತು. ಹಾಗಾದರೆ ಇಲ್ಲಿ ನಾವು ಅತಿ ಸ್ಪಷ್ಟ ನೋಡ್ತೇವೆ, ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಾಗ ಆತನ ಉಡುಪು ಹಿಮದಂತೆ ಬೆಲ್ಲಗಾಗಿತ್ತು. ಅದರ್ಥ ಪ್ರಾರ್ಥನೆಯಲ್ಲಿ ಪ್ರೇ ಬಲ ಉಂಟು. ಪ್ರಾರ್ಥನೆಯನ್ನು ಮಾಡುವಾಗ ಆ ಪ್ರಾರ್ಥನೆಯಲ್ಲಿ ಆ ಪವಿತ್ರಾತ್ಮ ಆ ಅಭಿಷೇಕ ಆ ಪವಿತ್ರಾತ್ಮ ಪ್ರಸನ್ನತೆ ಪ್ರೇ ನಿಮ್ಮ ಮೇಲೆ ಬೀಳುತ್ತದೆ. ಆ ಪವಿತ್ರಾತ್ಮ ಪ್ರಸನ್ನತೆ ನಿಮ್ಮ ಮೇಲೆ ಬೀಳುವಾಗ ನಿಮ್ಮಲ್ಲಿರುವ ಗುಪ್ತ ಪಾಪಗಳ ಬಗ್ಗೆ ನಿಮಗೆ ಅದು ಅರಿವನ್ನು ತರುತ್ತದೆ. ಆಗ ಒಪ್ಪಿಕೊಂಡು ಅರಿಕೆ ಮಾಡುವಾಗ ಯೇಸುವನ್ನು ತೊಳೆದು ಶುದ್ಧೀಕರಿಸುತ್ತದೆ. ದೇವರ ಮಕ್ಕಳನ್ನು ಧ್ಯಾನ ಮಾಡುವ ಅದು ನಿಮ್ಮನ್ನು ಪ್ರೇರೆ ಸಂಪೂರ್ಣ ಪರಿಶುದ್ಧ ಮಾಡುತ್ತದೆ. ಆಗ ಆ ನಂಬಿಕೆ ಆ ಯಥಾರ್ಥತೆ ಬರುವಾಗ ಬರೇ ನೀವು ನಿರ್ಮಲ ಚಿತ್ತರ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಆ ಯಥಾರ್ಥದಿಂದ ನೀವು ಪ್ರಾರ್ಥನೆ ಮಾಡೋ ಪ್ರಾರ್ಥನೆಗೆ ಇದರ ಉತ್ತರ ಕೊಡುತ್ತಾನೆ ಬರೇ. ಅದಕ್ಕೆ ದೃಷ್ಟಾಂತ ನೋಡುವ ಪ್ರೇರೆ 2 ಪೂರ್ವಕರ ವೃತ್ತಾಂತ ಕಾಂಡ 16 ಆದ್ಯದಲ್ಲಿ 9 ವಾಕ್ಯ. 2 ಕ್ರೋನಿಕಲ್ಸ್ ಚಾಪ್ಟರ್ 16:9. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸ್ತಾನೆ. ಇಲ್ಲಿ ನಾವು ನೋಡ್ತೇವೆ ಯಾರ್ಯಾರು ಯಥಾರ್ಥ ಹೃದಯದಿಂದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೋ ದೇವರು ಪ್ರತಿ ಗಳಿಗೆ ಪ್ರತಿ ಕ್ಷಣ ಅವರನ್ನು ಕಾಪಾಡೋದಕ್ಕೋಸ್ಕರವಾಗಿ ತನ್ನ ಸ್ವಪ್ರತಾಪವನ್ನು ತೋರ್ಪಡಿಸ್ತಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದ ಹಾಗಾದ್ರೆ ನಿಮ್ಮ ಹೃದಯ ಪ್ರೇರೆ ಆ ಈ ಪರಿಶುದ್ಧತೆಯಿಂದ ಯಥಾರ್ಥದಿಂದ ಪ್ರಾರ್ಥನೆ ಮಾಡುವಾಗ ದೇವರು ಪ್ರತಿ ಗಳಿಗೆ ಪ್ರತಿ ಕ್ಷಣ ನಿಮ್ಮನ್ನು ಕಾಪಾಡೋದಕ್ಕೆ ಆತನ ಪ್ರಸನ್ನತೆ ಆತನ ದೇವದೂತರು ಕೊಟ್ಟು ಆತನನ್ನು ಕಾಪಾಡ್ತಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅದು ಇನ್ನೊಂದು ದಷ್ಟ ಅಂತ ನೋಡುವ ಕೀರ್ತನೆ 145 ಅದರಲ್ಲಿ 18 ವಾಕ್ಯ. ಸಾಮ 145:18. ಯೆಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತನ ಹತ್ತಿರವಾಗಿಯೇ ಇದ್ದಾನೆ. ಇಲ್ಲಿ ಪುನಃ ದಾವಿದಾನೆ, ಯಾರು ದೇವರಿಗೆ ಯಥಾರ್ಥವಾಗಿ ಮೊರೆಯಿಡಿದರೋ ದೇವರು ಅವರ ಹತ್ತಿರವಾಗಿದ್ದಾನೆ ಮತ್ತು ಅವರ ಪ್ರಾರ್ಥನೆ ಕೇಳಿ ಅವರನ್ನು ಆಶೀರ್ವಾದ ಮಾಡುತ್ತಾನೆ. ಹಾಗಾದರೆ ನಿರ್ಮಲ ಚಿತ್ತರಾಗಿ ಜೀವಿಸಿದ್ದಕ್ಕೆ ನಿಮ್ಮ ವ್ಯಕ್ತಿಕ ಪ್ರಾರ್ಥನೆ, ಹಾಗೆ ಸಭೆಯಾಗಿ ಸೇರಿ ಮಾಡೋ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಅಥವಾ ಉಪವಾಸ ಮಾಡಿ ಮಾಡೋ ಈ ಪ್ರಾರ್ಥನೆ ಅತಿ ಅಗತ್ಯವಾಗಿದೆ. ಬರೇ 2 ಸಂಗತಿ ನೋಡ್ತೇವೆ, ದೇವರ ವಾಕ್ಯಗಳನ್ನು ಅತಿ ಹೆಚ್ಚಾಗಿ ಓದುವವರು ಮತ್ತು ಧ್ಯಾನಿಸುವವರು ಆಗಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12 ಆದ್ಯದಲ್ಲಿ 2 ವಾಕ್ಯ. ರೋಮನ್ಸ್ ಚಾಪ್ಟರ್ 12:2. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗ್ರಿ. ಈಗಾದರೆ ದೇವರ ಚಿತ್ತಕ್ಕನುಸಾರವಾದುದು ಅಂದರೆ ಉತ್ತಮವಾದುದು ಮೆಚ್ಚಿಕೆಯಾದುದು ದೋಷವಿಲ್ಲದು ಯಾವುವೆಂದು ವಿವೇಚಿಸಿ ತಿಳಿಕೊಳ್ಳುವಿರಿ. ಪ್ರಿಯ ಅಪ್ಪಾಸ ಪೌಲರ್ತೇನೆ, ಎಷ್ಟು ದೇವರನ್ನು ಓದಿದ್ದರು ಧ್ಯಾನಿಸ್ತರು ಆಗ ನಿಮ್ಮ ಮನಸ್ಸಿನಲ್ಲಿರುವ ಏಳೋಕದ ನಡವಳಿಕೆ ಅದು ಬದಲಾಗ್ತದೆ. ಅಪ್ಪಾಸ ಪೌಲರ್ತೇನೆ, ಏಳೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವಧಾರವ ಆಗಬೇಕು. ಅದರ್ಥ ನಿಮ್ಮ ಮನಸ್ಸು ಪ್ರೇರೆ ನಿಮ್ಮ ಆಲೋಚನೆ ನಿರ್ಮಲ ಚಿತ್ತವಾಗಬೇಕಾದರೆ ನೀವು ಎಷ್ಟಾಗಿ ದೇವರ ವಾಕ್ಯ ಓದಿದ್ದರು ದೇವರ ವಾಕ್ಯ ಧ್ಯಾನಿಸ್ತರು
ಆ ವಾಕ್ಯದಲ್ಲಿ ಶಕ್ತಿ ಉಂಟು, ದೇವರ ವಾಕ್ಯದಲ್ಲಿ ಅಭಿಷೇಕ ಉಂಟು, ದೇವರ ವಾಕ್ಯ ಪ್ರೇರೆ ಒಂದು ನದಿಗೆ ಹೋಲಿಕೆ ಮಾಡಿದೆ. ಎಷ್ಟು ವಾಕ್ಯ ಧ್ಯಾನಿಸ್ತಾರೋ ಆ ವಾಕ್ಯವು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಈ ಲೋಕದ ನಡವಳಿಕೆ ಅದು ತೆಗೆದು ಹಾಕಿಕೊಂಡು ನೂತನ ಮನಸ್ಸು, ಪರಲೋಕದ ಮನಸ್ಸು, ಪರಲೋಕದ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ತುಂಬಲ್ಪಡ್ತದೆ. ಎಷ್ಟು ನಿಮ್ಮ ಮನಸ್ಸಲ್ಲಿ ವಾಕ್ಯವನ್ನು ತುಂಬಿಸಿಡುತ್ತಾರೋ ಪ್ರೇರೆ, ಮತ್ತೆಷ್ಟು ನಿಮ್ಮ ಮನಸ್ಸಲ್ಲಿ ವಾಕ್ಯವನ್ನು ಆಗಲು ಧ್ಯಾನ ಮಾಡ್ತಾರೆ, ಆವಾಗ ಪ್ರೇರೆ ದೇವರ ಚಿತ್ತ ಯಾವುದು, ದೇವರ ಮೆಚ್ಚುಗೆ ಯಾವುದು ಎಂಬುದಾಗಿ ವಿವೇಚಿಸಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿ ಪ್ರೇರಣೆ ಮಾಡುವಾಗ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ, ನಿಮ್ಮ ಚಿತ್ತವರೆಗೆ ಕಾಪಾಡಿ ಸಾಧ್ಯವಾಗ್ತದೆ. ಮತ್ತು ಅಂಥವನ್ನು ದೇವರು ಆಶೀರ್ವಾದ ಮಾಡ್ತಾನೆ, ಅಂಥವರಿಗೆ ದೇವರು ತನ್ನ ದರ್ಶನವನ್ನು, ಅಂಥವರಿಗೆ ದೇವರು ತನ್ನ ಪ್ರಸನ್ನತೆಯನ್ನು ಕೊಡುತ್ತಾನೆ ಎಂದು ಇದು ಅರ್ಥವಾಗಿದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡುವ, ಎರಡನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 3:18, ನಾವೆಲ್ಲರೂ ಮುಸುಗು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದೆ. ಇಲ್ಲಿ ಸಹ ಅಪ್ಪಿಸ್ಕೊಳ್ಳುತ್ತಾನೆ ಪ್ರೇರೆ, ದೇವರ ವಾಕ್ಯ ಒಂದು ಕನ್ನಡಿಗೆ, ಆ ದೇವರ ವಾಕ್ಯ ದರ್ಪಣಗೆ ಹೋಲಿಕೆ ಮಾಡಿದ್ದಾನೆ. ಎಷ್ಟು ಈ ದೇವರ ವಾಕ್ಯ ಎಂಬ ಕನ್ನಡೇನು ಆ ದೇವರ ವಾಕ್ಯ ದರ್ಪಣವನ್ನು ಓದಿದ್ದರು, ಅಷ್ಟು ಈ ವಾಕ್ಯ ಪ್ರೇರೆ ಇಲ್ಲಿ ಶಕ್ತಿ ಉಂಟು, ಈ ವಾಕ್ಯದ ಅಭಿಷೇಕ ಉಂಟು, ಈ ವಾಕ್ಯ ಪ್ರೇರೆ ನಿಮ್ಮಲ್ಲಿ ಆ ಕ್ರಿಸ್ತನ ಸಾರೂಪ್ಯವನ್ನು ನಿಮ್ಮಲ್ಲಿ ಅದು ತರುತ್ತದೆ. ಮತ್ತು ಪರಿಪೂರ್ಣ ನಿಮ್ಮ ಜೀವಿತವನ್ನು, ನಿಮ್ಮ ನಡತೆ, ನಿಮ್ಮ ಆಲೋಚನೆ, ಮಾತು ಎಲ್ಲವೂ ಈ ವಾಕ್ಯ ಬದಲು ಮಾಡುತ್ತದೆ ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಪ್ರೇರೆ ಇವತ್ತು ನಿಮಗೆ ಆಶೀರ್ವಾದ ಪ್ರೇರೆ, ಇವತ್ತು ಅನೇಕರು ಪ್ರೇರೆ ಆಶೀರ್ವಾದ ಸಿಗದೆ ತುಂಬ ಸೋತೋಗಿದ್ದೀರಿ ಪ್ರೇರೆ. ಅನೇಕ ದೇವರ ಆತ್ಮಹತ್ಯೆ ಈ ಟಿವಿ ಸಲ್ಲಿ ನೋಡು, ಅನೇಕರು ಪ್ರೇರೆ ತುಂಬ ತಿಂಗಳಿಂದ ತುಂಬ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತೀರಿ, ದೇವರೇ ನನ್ನನ್ನು ಆಶೀರ್ವದಿಸು ಎಂಬುದಾಗಿ. ಆದರೂ ನೀವು ಕೆಲವು ಆಶೀರ್ವಾದವನ್ನು ಹೊಂದಿಕೊಳ್ಳದೆ ನೀವು ಇವತ್ತು ಸೋತು ಹೋಗಿದ್ದೀರಿ. ಆ ದೇವರ ಆತ್ಮಹತ್ಯೆ ಪ್ರೇರೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾ, ದೇವರ ಪ್ರಸನ್ನತೆ, ದೇವರ ದರ್ಶನ ನಿಮಗೆ ಅನುಭವ ಆಗಬೇಕಾ? ಹಾಗಾದರೆ ಪ್ರೇರೆ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸುವರಾಗಬೇಕು. ಅದಕ್ಕೆ ಮೊತ್ತ ಮೊದಲು ಪ್ರಾರ್ಥನೆ ಬೇಕು ಪ್ರೇರೆ. ಆನಂತರ ದೇವರ ವಾಕ್ಯ ಓದುವುದು ಪ್ರೇರೆ, ಅತಿ ಹೆಚ್ಚಾಗಿ ಓದುವವರಾಗಬೇಕು, ಅತಿ ಹೆಚ್ಚಾಗಿ ಧ್ಯಾನ ಮಾಡುವರಾಗಬೇಕು. ಎಷ್ಟು ದೇವರು ಧ್ಯಾನ ಮಾಡ್ತೀರೋ ಈ ವಾಕ್ಯವು ನಿಮ್ಮ ಜೀವಿತವನ್ನು, ನಿಮ್ಮ ಆಲೋಚನೆ, ನಿಮ್ಮ ಬಾಯಿ ಮಾತನ್ನು ಬದಲಾಗಿ ಮಾಡಿಕೊಂಡು ನಿಮ್ಮ ಕ್ರಿಸ್ತನ ಸಾರೂಪಿಯಾಗಿ ತರುತ್ತದೆ. ಮತ್ತು ಅಂಥವರನ್ನು ಪ್ರೇರೆ ದೇವರು ಆಶೀರ್ವಾದ ಮಾಡೇ ಮಾಡ್ತಾನೆ. ಅಂಥವರು ದೇವರ ಪ್ರಸನ್ನತೆಯನ್ನು, ದೇವರ ದರ್ಶನವನ್ನು ನೋಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತದೆ ಎಂಬುದಾಗಿ ಇದರ ಅರ್ಥವಾಗಿದೆ ಪ್ರೇರೆ. ಮೂರನೇ ಸಂಗತಿ ನೋಡ್ತೇವೆ, ಆದಿತ್ಯರ ದಿವಸ ಸಭೆಯ ಅನ್ಯೋನ್ಯತೆಯಲ್ಲಿ ಸೇರಿ ಬರಬೇಕು. ಒಂದನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 24 ಮತ್ತು 25ನೇ ವಾಕ್ಯ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 14:24-25, ಆದರೆ ನೀವೆಲ್ಲರೂ ಪ್ರವಾದಿಸಿದರಲು ಕ್ರಿಸ್ತ ನಂಬಿಕೆ ಇಲ್ಲದವನಾಗಲಿ ಈ ವರವಿಲ್ಲದವನಾಗಲಿ ಒಳಗೆ ಬಂದರೆ ಅವನು ಎಲ್ಲರ ಮಾತನ್ನು ಕೇಳಿ ತಾನು ಪಾಪ ಎಂಬ ಅರಿವನ್ನು ಹೊಂದುವನು, ಎಲ್ಲರ ಮಾತಿನಿಂದ ಪರಿಶುದ್ಧಿತನಾಗುವನು, ಅವನ ಹೃದಯದ ರಹಸ್ಯಗಳು ಬಯಲಾಗುವು, ಮತ್ತು ಅಡ್ಡ ಬಿದ್ದು ದೇವರನ್ನು ಆರಾಧಿಸಿ ದೇವರು ನಿಜವಾಗಿ ನಿಮ್ಮಲ್ಲಿ ಇದ್ದನೆಂಬುದನ್ನು ಪ್ರಚುರಪಡಿಸುವನು. ಪ್ರೇರೆ ಮೂರನ ಸಂಗತಿ, ನೀವು ಪರಿಶುದ್ಧವಾಗಿ ಜೀವನ ಮಾಡಬೇಕಾದರೆ, ನಿಮಗೆ ಆಶೀರ್ವಾದ ಬೇಕಾದರೆ, ದೇವರ ಪ್ರಸನ್ನ ಅನುಭವ ಮಾಡಬೇಕಾದರೆ, ನೀವು ವಾರಕ್ಕೆ ಒಂದು ದಿನ ಆದಿತ್ಯ ದಿವಸ ನಿಮ್ಮ ಸಭೆ ಅನ್ಯೋನ್ಯತೆಯಲ್ಲಿ ನೀವು ನಂಬಿಕಸ್ಥರಾಗಿದ್ದ ಪಾಲ್ಗೊಳ್ಳಲಾಗಬೇಕು ಪ್ರೇರೆ. ನೀವು ಪ್ರತಿ ಆದಿತ್ಯವರ ನಿಮ್ಮ ಸಭೆಯಲ್ಲಿ ನೀವು ಆ ಅನ್ಯೋನ್ಯತೆ ಪಾಲ್ಗೊಳ್ಳಾಗುವಾಗ ಪವಿತ್ರಾತ್ಮನ ಸಭೆಯಲ್ಲಿ ಪ್ರೇರೆ ಪ್ರವಾದನೆ ವರದ ಮುಖಾಂತರವಾಗಿ ಮಾತನಾಡುವಾಗ ನಿಮ್ಮಲ್ಲಿ ಯಾವುದೇ ಗುಪ್ತ ಪಾಪಗಳಿದ್ದರೆ ಪವಿತ್ರಾತ್ಮನು ಪ್ರವಾದನೆ ಮುಖಾಂತರ ಅದು ನಿಮಗೆ ಪಶ್ಚಾತ್ತಾಪ ತರುತ್ತದೆ. ಆ ಪಶ್ಚಾತ್ತಾಪ ನೀವು ಪಡುವಾಗ ಬರೆ ನಿಮ್ಮನ್ನು ಅದು ಶುದ್ಧೀಕರಿಸುತ್ತದೆ. ಈ ರೀತಿ ನೀವು ಆಶೀರ್ವಾದ ಬೇಕಾದರೆ ದೇವರಿಗೆ ಬೇಕು, ನೀವು ಶುದ್ಧರಾಗಬೇಕು. ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾನೆ, ನಿರ್ಮಲ ಚಿತ್ತವರು ದಂಡೆ ಅಂದರೆ ನಿಮ್ಗೆ ಆಶೀರ್ವಾದ ಬೇಕಾ? ನಿಮ್ಮ ಚಿತ್ತ, ನಿಮ್ಮ ಮನಸ್ಸು ನಿರ್ಮಲವಾಗಬೇಕು. ನಿರ್ಮಲವಾಗಬೇಕಾದರೆ ಈ ಮೂರನೇ ಸಂಗತಿ ಸಭೆಗೆ ಸೇರಿಬರುವುದು ಅತಿ ಅಗತ್ಯವಾಗಿದೆ. ಯಾಕಂದರೆ ದೇವರ ಆತ್ಮನು ಸಭೆಯಲ್ಲಿ ಪ್ರೇರೆ ಆತನ 9 ವಾರಗಳಿಂದ ದೇವರ ಆತ್ಮನು ಕಾರ್ಯ ಮಾಡ್ತಾನೆ. ಆದರೆ ಸಭೆಯಾಗಿ ಸೇರಿ ಬರುವಾಗ
ಪವಿತ್ರಾತ್ಮನು ಪ್ರವಾದನ ಮುಖಾಂತರ ಮಾತನಾಡುವಾಗ ಅಲ್ಲಿ ಯಾರ ಜೀವಿತದ ಪಾಪಗಳಿದ್ದರೆ ಪವಿತ್ರ ಪ್ರವಾದನ ಮುಖಾಂತರ ಅವರು ತೋರಿಸಿಕೊಂಡಾಗ ಅವರು ಪಶ್ಚಾತ್ತಾಪಡುವುದಾದರೆ ಆ ಪ್ರವಾದನೆಯು ಆ ದೇವರ ಪ್ರಸನ್ನತೆಯು ಅವರನ್ನು ಶುದ್ಧೀಕರಿಸಿಕೊಂಡು ದೇವರ ಆಶೆ ಹೊಂದಲಿಕ್ಕೆ ಅವರಿಗೆ ಯೋಗ್ಯನಾಗಿ ಮಾಡುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಯಾಕೆ ಸಭೆ ಸೇರಿ ಬರಬೇಕು ಎಂಬುದಾಗಿ ಇಬ್ರಿಯವರಿಗೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 12-14 Hebrews chapter 3, verse 12 to 14. ಸಹೋದರರೇ ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೊಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಳಾಗಿದ್ದೀವೆಲ್ಲ. ನೋಡ್ತೇವೆ ಸಭೆಗೆ ಸೇರಿಬಿಡುದು ಅತಿ ಅಗತ್ಯವಾಗಿದೆ. ನೀವು ಪ್ರತಿ ಆದಿತ್ಯ ನೀವು ಯಾರು ಸಭೆಗೆ ಬರುವುದಿಲ್ಲ, ನೀವು ಒಬ್ಬರ ಎಚ್ಚರಿಸಬೇಕು. ನೀವು ಕುಟುಂಬವಾಗಿ ಸಭೆಯಾಗಿ ಬರಬೇಕು. ಅದೇ ಸಭೆಗೆ ಸೇರಿಬಾರದು ಎಂದು ಆಲಕ್ಷ್ಯ ಮಾಡಬಾರದು. ಇಂದು ಸಭೆಗೆ ಸೇರಿಬಾರದು ಎಂದು ಅಸಡ್ಡೆ ಮಾಡಬಾರ್ದು. ಯಾಕೆ ದೇವರು ಇವತ್ತು 7 ದಿವಸ ಕೊಟ್ಟಿದ್ದಾನೆ ಪ್ರೇ. ಆ 7 ದಿವಸದಲ್ಲಿ 6 ದಿವಸ ದೇವರು ನಿಮಗೋಸ್ಕರ ಕೊಟ್ಟಿದ್ದಾನೆ ನಿಮ್ಮ ಕೆಲಸ ಮಾಡಲಿಕ್ಕೆ. ಅದಾದ ಒಂದು ದಿನ ಪ್ರೇ ವಾರದ ಪ್ರಥಮ ದಿನ ಆ ಭಾನುವಾರದ ದಿವಸ ಅಥವಾ ಆದಿತ್ಯ ದಿವಸ ಪ್ರೇ. ಆ ದಿನವನ್ನು ಪರಿಪೂರ್ಣ ಪ್ರೇ ಸಂಪೂರ್ಣವಾಗಿ ದೇವರನ್ನು ಆರಾಧನೆ ಮಾಡೋದಕ್ಕೆ ಅದು ಉಪಯೋಗ ಮಾಡಬೇಕು. ಆವಾಗ ದೇವರು ಪ್ರೇ ನಿಮ್ಮನ್ನು ವಾಕ್ಯದ ಮುಖಾಂತರ ಎಲ್ಲಿಯಾದರೂ ಪಾಪ ನಿಮ್ಮಲ್ಲಿ ಬಂದು ಆ ಪಾಪ ನಿಮ್ಮ ಜೊತೆ ಇರುವುದಾದರೆ ಪವಿತ್ರಾತ್ಮನು ಸಭೆಯಲ್ಲಿ ಮಾತನಾಡುವಾಗ ಪ್ರವಾದಿಸುವಾಗ ದೇವರ ಸೇವಕರು ಸಂದೇಶ ಕೊಡುವಾಗ ಪ್ರೇ ಆ ಪಾಪ ನಿಮ್ಮಲ್ಲಿ ಅದು ತೋರಿಸಲ್ಪಡ್ತದೆ. ಆ ಪಾಪ ನೀವು ಪಶ್ಚಾತ್ ಪಡುವಾಗ ದೇವರು ನಿಮ್ಮ ಶುದ್ಧಿಗೊಳಿಸ್ತೇನೆ. ಈ ರೀತಿ ಪ್ರೇರಣೆ ನೀವು ಮಾಡುವಾಗ ನಿಮ್ಮ ಹೃದಯವು ನಿರ್ಮಲವಾಗಿ ಕಾಪಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಮತ್ತು ದೇವರು ವಾಗ್ದಾನ ಮಾಡಿದ ಎಲ್ಲ ಆತನ ವಾಗ್ದಾನಗಳನ್ನು ಎಲ್ಲ ಆಶಯಗಳು ಹೊಂದಿಕೊಳ್ಳೋಕ್ಕೂ ಸಾಧ್ಯವಾಗ್ತದೆ. ಮತ್ತು ಪ್ರತಿನಿತ್ಯ ದೇವರು ನಿಮ್ಮ ಸಂಗಡ ಇದ್ದಾನೆ, ಆತನ ಪ್ರಸನ್ನತೆಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಬರೇ ನಾಲ್ಕನೇ ಸಂಗತಿಯನ್ನು ನಾವು ನೋಡ್ತೇವೆ, ದೇವರ ವಾಕ್ಯದ ಉಪದೇಶವನ್ನು ಕೇಳಿ ಕೈಕೊಂಡು ನಡೆಯುವವರಾಗಬೇಕು. ಎಫೆಸ ದವರಿಗೆ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ ಎಫೆಸಿಯನ್ಸ್ ಚಾಪ್ಟರ್ 5:27 ಅದನ್ನು ಸುಕ್ಕು ಕಲಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಮಾಡಿಸಿ ಶುದ್ಧ ಮಾಡಿದನು. ಇಲ್ಲಿ ವಾಪಸ್ ಬರ್ತಾನೆ, ನೀವು ಆದಿತ್ಯ ದಿವಸ ಸಭೆಗೆ ಸೇರಿ ಬರುವಾಗ ಪವಿತ್ರಾತ್ಮನು ಪ್ರೇ ಸಭಾಪಾಲಕರ ಮುಖಾಂತರವಾಗಿ ಆ ಕೊಡುವ ವಾಕ್ಯೋಪದೇಶದಲ್ಲಿ ಅಭಿಷೇಕ ಉಂಟೆಂಬುದೇ ವಾಪಸ್ ಬರ್ತಾನೆ. ಅದಕ್ಕೆ ಪ್ರೇರೆ ನಿಮ್ಮ ಜೀವಿತದಲ್ಲಿ ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವುದಾದರೆ ಪರಿಶುದ್ಧ ಜೀವಿತದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ಮಾತ್ರ ನಿಮಗೆ ಆಶೀರ್ವಾದ ಸಿಗ್ತದೆ. ಪ್ರೇ ಒಂದು ವೇಳೆ ನೀವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡದಿದ್ದರೆ ಅದು ಪರಿಶುದ್ಧ ಜೀವನ ಜೀವಿಸಲಿಕ್ಕೆ ಪ್ರಯತ್ನ ಮಾಡದಿದ್ದರೆ ಆದಿತ್ಯರ ಸಭೆಯ ಅನ್ಯತೆಯಲ್ಲಿ ನಂಬಿಕೆ ಸಲಾಗದಿದ್ದರೆ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ನಂಬಿಕೆ ಸಲಾಗದಿದ್ದರೆ ದೇವರ ಆಶೀರ್ವಾದವನ್ನು ಅದರ ನೀವು ಅನುಭವ ಮಾಡಲಿಕ್ಕೆ ನಿಮಗೆ ಅಸಾಧ್ಯವಾಗ್ತದೆ. ಯಾಕೆ ದೇವರು ಪರಿಶುದ್ಧನಾಗಿದ್ದಾನೆ. ಯಾರು ಪರಿಶುದ್ಧ ಜೀವಿಸ್ತಾರೋ ಯಾರು ನಿರ್ಮಲಚಿತ್ತರಾಗಿ ಜೀವಿಸ್ತಾರೋ ಅವರನ್ನು ದೇವರು ಎಲ್ಲ ವಿಷಯದನ್ನು ಮಾಡುತ್ತಾನೆ. ಅದಕ್ಕೆ ಪ್ರೇರೆ ದೇವರು ತನ್ನ ಸಭೆಯಲ್ಲಿ ಪ್ರೇರೆ ಮಾತನಾಡಲು ವಾಪಸ್ ಬರುತ್ತಾನೆ. ದೇವರು ತನ್ನ ಸಭೆಯಲ್ಲಿ ತನ್ನ ಸೇವಕರು ಇಟ್ಟಿದ್ದಾನೆ. ಆ ಸೇವಕರು ಪವಿತ್ರಾತ್ಮನಿಂದ ತುಂಬಲ್ಪಟ್ಟುಕೊಂಡು ಪವಿತ್ರಾತ್ಮನ ಕೊಡಪಟ್ಟ ಆ ವಾಕ್ಯೋಪದೇಶವನ್ನು ಮಾತನಾಡುವಾಗ ಆ ವಾಕ್ಯೋಪದೇಶವನ್ನು ತಮ್ಮ ಮಕ್ಕಳಿಗೆ ಬೋಧಿಸುವಾಗ ಯಾರು ಆ ವಾಕ್ಯೋಪದ ಕಿವಿ ಕೊಟ್ಟು ಕೇಳಿ ಆ ವಾಕ್ಯೋಪದನ್ನು ಮರೆತು ಬಿಡದೆ ಅದನ್ನು ಅಗಲು ಧ್ಯಾನ ಮಾಡಿ ಆ ವಾಕ್ಯೋಪದ ಪ್ರಕಾರ ವಾಕ್ಯೋಪದೇಶಕ್ಕೆ ವಿಧಿಯಾಗ್ತಾರೋ ಆ ವಾಕ್ಯೋಪದೇಶವು ಇಲ್ಲಿ ಅಪೋಸ್ತಲರಿಗೆ ಅದು ಜಲ ನದಿಯಂತೆ ನಿಮ್ಮಲ್ಲಿರುವ ಕಲಂಕ ನಿಮ್ಮಲ್ಲಿರುವ ಸುಕ್ಕು ಇದೆಲ್ಲವನ್ನು ತೆಗೆದು ಶುದ್ಧ ಮರುಗತಿಯಾಗಿ ನಿಮಗೆ ಅದು ಮಾಡ್ತದೆ ಎಂಬುದಾಗಿ ಅಪ್ಪಸ್ ಹೇಳ್ತಾನೆ. ಹಾಗಾದರೆ ಪ್ರೇರೇ ಇವತ್ತು ನಿಮ್ಮಷ್ಟಕ್ಕೆ ನೀವು ಪರಿಶುದ್ಧ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ. ಪರಿಶುದ್ಧ ಜೀವನ ಮಾಡಬೇಕಾದ್ರೆ ಪ್ರೇ ದಿನಲ್ಲೂ ಪ್ರಯತ್ನ ಮಾಡಬೇಕು. ಈ 4ನೇ ಸ್ಟೆಪ್ಪು ವೆರಿ ಇಂಪಾರ್ಟೆಂಟ್ ಆಗಿದೆ. ಆದಿತ್ಯವಾರ ಬರೀ ಸಭೆಗೆ ಬರುವುದು ಕಡೆ ಸಭೆಯಲ್ಲಿ ಕಲಿ ಮೆಂಬರ್ಶಿಪ್ ಅಲ್ಲ ಪ್ರೇ, ಆದಿತ್ಯ ಸಭೆಗೆ ಬರುವುದು ಯಾಕೆಂದರೆ ಮೊತ್ತ ಮೊದಲು ಸಭೆಯಲ್ಲಿ ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರವಾಗಿ ದೇವರನ್ನು ಶುತ್ತಿಸೋಕ್ಕೋಸ್ಕರವಾಗಿ ಆಗ ದೇವರ ಆತ್ಮನು ಪ್ರವಾದನೆ ವರ ಇರುತ್ತದೆ ಮಾತನಾಡುತ್ತಾನೆ ಪ್ರೇ. ಆನಂತರ ದೇವರ ಆತ್ಮನು ಪ್ರಯತ್ನ ಸೇವಕರ ಮುಖಾಂತರ ವಾಕ್ಯೋಪದೇಶದ ಮಾತನಾಡಿದೆ. ಆ ವಾಕ್ಯೋಪದೇಶ ಬರೀ ಕೇಳುವವರೇ ಮಾತ್ರವೇ ಆಗಿರಬಾರದು ಪ್ರೇರೆ.
ಏನು ದೇವರ ಸೇವಕರು ಆ ವಾಕ್ಯಪದದ ಮಾತನಾಡ್ತಾರೋ ಏನು ಪ್ರಸಂಗಿಸ್ತಾರೋ ಆ ವಾಕ್ಯಪದನ್ನು ನೀವು ಕೇಳುವವರಾಗಬೇಕು, ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು, ಅಥವಾ ಅದನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದಿಟ್ಟುಕೊಳ್ಳಬೇಕು ಮತ್ತು ಅದನ್ನು ಧ್ಯಾನ ಮಾಡಿ ಆ ವಾಕ್ಯದ ಪ್ರಕಾರ ನಡೆಯುತ್ತಾರೆ ಮಾತ್ರವೇ ಆ ವಾಕ್ಯದ ಶಕ್ತಿ ಉಂಟು. ಅದು ಏನಂತಂದರೆ ಅದು ನದಿ ಅಂದರೆ ವಾಕ್ಯೋಪದ ಸಹಿತವಾದ ಜಲಸ್ನಾನ ಮಾಡಿಸಿ ನಿಮ್ಮನ್ನು ಶುದ್ಧ ಮಾಡ್ತಾನೆ. ಪ್ರಿಯತ ದೇವರ ಆತ್ಮನು ಈ ಟಿ ವಿ ಮಾಧ್ಯಮದ ಮುಖಾಂತರವಾಗಿ ಈ ಮಾತನಾಡು ಈ ಸಂದೇಶದಲ್ಲಿ ಪವಿತ್ರನ ಅಭಿಷೇಕವು ಅಡಕವಾಗಿದೆ. ನೀವು ಅನೇಕರು ಪ್ರೇ ಈ ಸಂದೇಶವನ್ನು ನೋಡ್ತೀರಿ. ಪ್ರೇ ನಿಮಗೆ ಅದು ಆಶೀರ್ವಾದ ಬೇಕಾ? ನಿಮಗೆ ಇದು ಬಿಡುಗಡೆ ಬೇಕಾ? ನಿಮಗೆ ದೇವರ ನಮ್ಮ ಸಾಧಾನೆ ಎಂಬ ಅನುಭವ ಆಗಬೇಕಾ? ಅದು ಏನು ಈ ವಾಕ್ಯೋಪದಲ್ಲಿ ಕೇಳುತ್ತಿರು ಅದು ಮರೆತು ಬಿಡಬೇಡಿರಿ. ಅದು ನಿಮ್ಮ ನೋಟ್ಬುಕ್ನಲ್ಲಿ ಅದು ಬರೆದುಕೊಳ್ಳಿರಿ. ಪುನಃ ವಾಕ್ಯೋಪದ ಅದು ಪುನಃ ಧ್ಯಾನ ಮಾಡಿರಿ. ಎಷ್ಟು ಈ ವಾಕ್ಯೋಪದ ಧ್ಯಾನ ಮಾಡಿ ಈ ವಾಕ್ಯೋಪದ ಎಲ್ಲಿದ ಆ ಸಂಗತಿಗೆ ನೀವು ವಿಧಿ ಹಾಕುತ್ತಿರು ಆಗ ಇಲ್ಲಿ ದೇವರ ಆತ್ಮತನೇ ಆ ವಾಕ್ಯೋಪದೇಶ ವಿಧಿರಾಗುವವರಿಗೆ ಅವರ ಮನಸ್ಸಿರುವ ಕಲಂಕ ಸುಕ್ಕು ಇಲ್ಲದ ಕನ್ನಿಕ್ಕು ಎಂಬಂತೆ ಅವರ ಪರಿಶುದ್ಧವು ನಿರ್ಮಲ ಆಗಿರುವ ತನ್ನ ಸಭೆಯನ್ನಾಗಿ ಯೇಸುಕ್ರಿಸ್ತನ ಪ್ರತ್ಯಕ್ಷ ಪಾರಾಗುವುದಕ್ಕೆ ಅಷ್ಟೇ ಆಶೀರ್ವಾದ ಹೊಂದುವುದಕ್ಕೆ ಬಿಡುವುದಕ್ಕೆ ಅದನ್ನು ಯೋಗ್ಯನಾಗಿ ಮಾಡ್ತದೆ. ಹಾಗಾದರೆ ನಿಮಗೆ ಇವತ್ತು ಆಶೀರ್ವಾದ ಬೇಕಾ? ನಿಮಗೆ ಬಿಡುಗಡೆ ಬೇಕಾ? ಯೇಸುಕ್ರಿಸ್ತನ ಪ್ರತ್ಯಕ್ಷದಲ್ಲಿ ಪಾರಾಗಬೇಕಾ? ಹಾಗಾದರೆ ಇದನ್ನು ಸಭೆಯಾಗಿ ಸೇರಿ ಬರುವುದು ಸಭೆಯಲ್ಲಿ ಕೊಟ್ಟಲ್ಪಟ್ಟ ಉಪದೇಶವನ್ನು ಕೇಳಿ ಕೈಗೊಂಡು ಅತಿ ಅಗತ್ಯವಾಗಿದೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯಾಕೋಬನ ಪತ್ರಿಕೆ 1 25 ವಾಕ್ಯ, ಜೇಮ್ಸ್ ಚಾಪ್ಟರ್ 1:25. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಇಲ್ಲಿ ಯಾಕೋ ಬರ್ತಾನೆ, ಈ ಕೇಳುವಂಥ ಈ ವಾಕ್ಯ ಈ ಸಂದೇಶದಲ್ಲಿ ಪ್ರೇರೆ ಅಭಿಷೇಕ ಉಂಟು. ಇದು ನಿಮ್ಮ ಎಲ್ಲ ರೋಗಗಳ ಪ್ರಯುಕ್ತ ಅನೇಕರು ಪ್ರೇ ಅನೇಕ ಥರದ ರೋಗಗಳಲ್ಲಿ ಬಳಲುತ್ತಿದ್ದೀರಿ. ದೇವರಾತ್ಮ ತೋರಿಸಿದ್ದಾರೆ ಪ್ರೇ ಈ ನಿಮ್ಮ ರೋಗಗಳು ಪ್ರೇ ಎಷ್ಟು ವರ್ಷಗಳಿಂದ ಎಷ್ಟು ತಿಂಗಳಿಂದ ನೀವು ಔಷಧಿ ಮಾಡ್ತೀರಿ, ಆದರೆ ನಿಮ್ಮ ರೋಗ ಗುಣವಾಗುವುದಿಲ್ಲ, ಜಾಸ್ತಿ ಆಗುತ್ತೆ ಉಂಟು ಪ್ರೇ. ಹಾಗಾದರೆ ಇವತ್ತು ನಿಮ್ಮ ರೋಗಗಳು ನಿಮ್ಮನ್ನು ಬಿಟ್ಟು ಹೋಗಬೇಕು, ನಿಮ್ಮ ರೋಗಗಳು ಗುಣವಾಗಬೇಕು. ಆದರೆ ಈ ಕೇಳುವ ವಾಕ್ಯ ಪದ್ಧತಿ ಬರೀ ಪವಿತ್ರಾತ್ಮ ಅಭಿಷೇಕ ಅಡಕವಾಗಿದೆ. ಬರೀ ಈ ವಾಕ್ಯವನ್ನು ಕೇಳಿ ಅದನ್ನು ಲಕ್ಷ ಕೊಟ್ಟು ನೋಡಿ ಅದನ್ನು ಮರೆತು ಬಿಡದೆ ಈ ವಾಕ್ಯ ಉದ್ದೇಶದಲ್ಲಿ ಏಳಪಟ್ಟ ಸಂಗತಿಯನ್ನು ಕೈಕೊಂಡು ನಡೆಯುವುದಾದರೆ ಇಲ್ಲಿ ಯಾಕೋ ಬರ್ತಾನೆ, ಈ ವಾಕ್ಯ ಉದ್ದೇಶ ನಿಮ್ಮಲ್ಲಿ ರೋಗಗಳಿಂದ ಎಲ್ಲ ಶಾಪಗಳಿಂದ ಎಲ್ಲ ಕಷ್ಟಗಳಿಂದ ಎಲ್ಲ ಸಾಳದಿಂದ ಎಲ್ಲ ಚಿಂತೆಯಿಂದ ನಿರಾಶೆಯಿಂದ ಜಿಗುಪ್ಸೆಯಿಂದ ಬರೀ ದೇವರ ಆತ್ಮ ತೋರಿಸ್ತಿದ್ದಾನೆ. ಅನೇಕರು ಕಷ್ಟದಲ್ಲಿ ಬರೀ ಸೋತು ಹೋಗಿಕೊಂಡು ಜಿಗುಪ್ಸೆ ಸ್ಥಿತಿಯಲ್ಲಿ ಬಂದಿದ್ದಾರೆ. ನಾನು ಜೀವನ ಇನ್ನು ಜೀವಿಸುವುದೇ ಬೇಡ, ಸಾವಿದೇ ಒಳ್ಳೆಯದು ಎಂಬುದಾಗಿ ಅನೇಕರು ಅನಿಸಿಕೊಳ್ಳುತ್ತಾರೆ. ಅನೇಕರು ಸುಸೈಡ್ ಮಾಡಲಿಕ್ಕೆ ಸಹ ಪ್ಲಾನ್ ಮಾಡ್ತಾರೆ. ಪ್ರತಿ ದೇವರ ಆತ್ಮ ಇವತ್ತು ನಿಮಗೆ ಅದರಿಂದ ಬಿಡುಗಡೆ ಕೊಡಲಿಕ್ಕೆ ಈ ವಾಕ್ಯೋಪದೇಶದಲ್ಲಿ ಅಭಿಷೇಕ ಉಂಟು. ಪ್ರೇ ಈ ವಾಕ್ಯವನ್ನೇ ಕೇಳುವವರು ಮರೆತು ಬಿಡಬೇಡಿರಿ, ಪುನಃ ಪುನಃದು ಕೇಳಿರಿ, ಪುನಃ ಪುನಃದು ಧ್ಯಾನ ಮಾಡಿರಿ. ಅದೇ ಬರೆದ ಕೈಕೊಂಡು ನೋಡಿದರೆ ಈ ವಾಕ್ಯೋಪದೇಶ ನಿಮ್ಮನ್ನು ಪರಿಪೂರ್ಣ ಬಿಡುಗಡೆ ಮಾಡಿಕೊಂಡು ನಿಮ್ಮನ್ನು ಧನ್ಯರನ್ನಾಗಿ ಮಾಡ್ತದೆ ಎಂಬುದರಲ್ಲಿ ಯಾಕೋಬನ ಸಹ ಇಲ್ಲಿ ಹೇಳುವನಾಗಿದ್ದಾನೆ. ಪ್ರೇ ಈಗ 5 ಸಂಗತಿ ನೋಡ್ತೇವೆ. ಪ್ರೇ ಪರಿಸರ ಜೀವನ ಮಾಡಬೇಕಾದರೆ ದಿನಾಲೂ ನಿಮ್ಮಲ್ಲಿರುವ ಪೂರ್ವ ಸ್ವಭಾವವನ್ನು ತೆಗೆದು ಹಾಕುವವರು ಆಗಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4:22-24 ವಾಕ್ಯ, ಎಫೆಸಿಯನ್ಸ್ ಚಾಪ್ಟರ್ 4:22-24 ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ಇಲ್ಲಿ ಅಪ್ಪಸ್ ಪೌಲ್ ಹೇಳ್ತಾನೆ, ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ ನಿಮ್ಮಲ್ಲಿರುವ ಹಿಂದಿನ ನಡತೆಯನ್ನು ನೀವು ಅನುಸರಿಸದೆ ಆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಇವತ್ತು ಪ್ರೇರೆ ದೇವರ ವಾಕ್ಯವನ್ನು ಬರೀ ಓದುವುದಲ್ಲ, ದೇವರ ವಾಕ್ಯ ಬರೀ ಕೇಳುವರಲ್ಲ, ದೇವರ ವಾಕ್ಯವನ್ನು ಕೇಳುವವರು ಓದುವವರು ಗಮನವಿಟ್ಟು ಕೇಳಬೇಕು, ಗಮನವಿಟ್ಟು ಓದಬೇಕು. ಅದರ ನಿಮ್ಮ ಜೀವಿತವನ್ನು ಪರೀಕ್ಷಿಸಲಾಗಬೇಕು. ಎಷ್ಟು ದೇವರ ವಾಕ್ಯವನ್ನು ಓದುವಾಗ ಅದು ಕೇಳುವಾಗ ಧ್ಯಾನಿಸುವಾಗ ನಿಮ್ಮ ಜೀವಿತ ಪರೀಕ್ಷಿಸಿದರೂ ಆಗ ವಾಕ್ಯ ಪ್ರೇರೆ ನಿಮ್ಮಲ್ಲಿರುವ ಪೂರ್ವ ಸ್ವಭಾವ ನಿಮ್ಮಲ್ಲಿರುವ ಪಾಪದ ಸ್ವಭಾವ ನಿಮಗೆ ತೋರಿಸಿಕೊಡುವಾಗ ನೀವು ಕೂಡಲೇ ಆ ವಾಕ್ಯದಿಂದ ನಿಮ್ಮಲ್ಲಿ ಪೂರ್ವ ಸ್ವಭಾವವನ್ನು ಆ ಪಾಪದ ಸ್ವಭಾವವನ್ನು ನೀವು ಅದನ್ನು ತೆಗೆದು ಹಾಕಿ ಬಿಡಬೇಕು. ಅದಕ್ಕೆ ಪಶ್ಚಾತ್ತ ಪಡಬೇಕು ಮತ್ತು ನಿರ್ಧಾರ ಮಾಡಬೇಕು. ಇನ್ನು ಮುಂದೆ ಆ ನನ್ನ ಪಾಪದ ಸ್ವಭಾವವನ್ನು ಅನುಸರಿಸಿ ನಡೆಯುವುದಿಲ್ಲ. ದೇವ ನಿನ್ನ ವಾಕ್ಯಕ್ಕೆ ನಾನು ವಿಧೇಯನಾಗುತ್ತೇನೆ. ಆ ವಿಧೇಯತೆ ಹೃದಯ ನನಗೆ ಬೇಕು, ಆ ವಿಧೇಯತೆ ಆತ್ಮ ನನಗೆ ಬೇಕು, ವಿಧೇಯತೆ
ಪ್ರತಿ ಮನಸ್ಸು ಬೆಕ್ಕುಮತೆಗೆ ದೇವರ ಒಡಂಬಡಿಕೆ ಮಾಡಿಕೊಂಡು ದೇವರ ವಾಕ್ಯ ವಿಧಾನ ಹೋಗಿದರೆ ನಿಮ್ಮ ಪೂರ್ವ ಸ್ವಭಾವವು ಬಿಟ್ಟು ಹೋಗ್ತದೆ ಮತ್ತು ನಿಮ್ಮ ಹೃದಯದಲ್ಲಿ ಪ್ರತಿ ಅಪ್ಪಸ್ ಪೌಲು ಅಂತಾನೆ ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಂಡಿರ್ಬೇಕು. ಎಷ್ಟು ವಾಕ್ಯದ ಓದಿ ಕೇಳಿ ಧ್ಯಾನ ಮಾಡಿ ನಿಮ್ಮ ಪೂರ್ವ ಸ್ವಭಾವನ್ನು ತೆಗೆದು ಬಿಟ್ಟು ನೀವು ದೇವರ ವಿಧಾನಿರೋ ಆಗ ನಿಮ್ಮಲ್ಲಿ ನೂತನ ಸ್ವಭಾವ ಯೇಸು ಕ್ರಿಸ್ತನ ಸಾರೂಪ್ಯ ಪವಿತ್ರ ಒಂಬತ್ತು ಫಲಗಳು ನಿಮ್ಮಲ್ಲಿ ತೋರಲ್ಪಡುತ್ತವೆ. ಒಂದು ವೇಳೆ ಪ್ರೇರೆ ನೀವು ದೇವರ ಬರೀ ಹೆಸರಿಗೆ ಮಾತ್ರ ಓದುವುದಾದರೆ ಬರೀ ಕೇಳಿಕೊಂಡು ಅದನ್ನು ಧ್ಯಾನ ಮಾಡಿ ಅದಕ್ಕೆ ವಿಧೇಯರಾಗದಿದ್ದರೆ ಈ ವಾಕ್ಯ ನಿಮಗೆ ಏನು ಪ್ರಯೋಜನವಾಗುವುದಿಲ್ಲ. ಪ್ರ ಇವತ್ತು ದೇವರ ಆತ್ಮಲ್ತಾನೆ ಈ ನೀವು ಕೇಳುವಂಥ ಸಂದೇಶದಲ್ಲಿ ಪ್ರೇರೆ ಪವಿತ್ರ ಶಕ್ತಿ ಅಡಕವಾಗಿದೆ. ಇದು ಸಂದೇಶವು ನಿಮಗೆ ಬಿಡುಗಡೆ ಕೊಡ್ತದೆ. ದೇವರ ಆತ್ಮಲ್ತಾನೆ ಅದೇ ಬಿಡುಗಡೆ ಬೇಕಾ ಆಶೀರ್ವಾದ ಬೇಕಾಗಿದೆ. ನೀವು ಮಾಡಬೇಕಾದ್ದು ಐದನೇ ಸಂಗತಿ ಪ್ರೇರೆ, ಈ ವಾಕ್ಯ ಕೇಳುವಾಗ ನಿಮ್ಮ ಹೃದಯವನ್ನು ಪರೀಕ್ಷಿಸಿರಿ. ದೇವರ ಬೇಡ, ದೇವ ನನ್ನ ಹೃದಯ ಪರೀಕ್ಷಿಸು, ನಂತರ ಶೋಧಿಸು, ನಲ್ಲಿ ಕೇಳಿದ ಮಾರ್ಗದಲ್ಲಿರುತ್ತೇನೋ, ನನ್ನ ಸನಾತನ ಮಾರ್ಗದಲ್ಲಿ ನಡೆಸಿ ಮತ್ತೆ ಪ್ರಾರ್ಥನೆ ಮಾಡಿಬಿಟ್ರೆ ಆಗ ಪವಿತ್ರಾತ್ಮನು ನಿಮ್ಮಲ್ಲಿರುವ ಪೂರ್ವ ಸ್ವಭಾವವನ್ನು ನಿಮಗೆ ವಾಕ್ಯದ ಮುಖದ ಗುರುತಿಸಿಕೊಳ್ಳುವಾಗ ನೀವು ಒಪ್ಪಿಕೊಳ್ಳಿರಿ ಮತ್ತು ಅದನ್ನು ತೀರ್ಮಾನ ಮಾಡಿರಿ. ಇದು ಸ್ವಭಾವ ನನಗೆ ಬೇಡ, ಆ ಸ್ವಭಾವವನ್ನು ಆ ಪಾಪನ ಹಾಗೆ ಮಾಡಿಬಿಟ್ರೆ ಮತ್ತು ಆ ವಾಕ್ಯಕ್ಕೆ ವಿಧೇಯರಾಗಿರಿ. ವಿಧೇಯರಾಗುವಾಗ ನಿಮ್ಮ ಆಂತರ್ಯದಲ್ಲಿ ನೂತನ ಸ್ವಭಾವ ಧರಿಸಿಕೊಳ್ತೀರಿ. ಮತ್ತು ಇಪ್ಪತ್ತನಾಲ್ಕು ವಾಕ್ಯ ಇರ್ತದೆ, ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಡುತ್ತದೆ. ಈ ರೀತಿ ದೇವರ ವಾಕ್ಯಕ್ಕೆ ವಿಧೇಯರಾಗುವ ಅದು ನಿಮಗೆ ದೇವರ ಭಯವನ್ನು ತರುತ್ತದೆ. ನೀವು ನೀತಿವನ್ನು ನಡೆದಿರಿ. ಈ ರೀತಿ ನಡೆಯುವಾಗ ಪ್ರೇರೆ ನಿಮ್ಮ ಚಿತ್ತ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಆಲೋಚನೆ ನಿರ್ಮಲವಾಗುತ್ತದೆ ಮತ್ತು ದೇವರು ನಿಮ್ಮನ್ನು ಆಶ್ರಯ ಮಾಡ್ತಾನೆ, ದೇವರನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಆರನೇ ಸಂಗತಿ ನೋಡ್ತೇವೆ, ಈ ಐದು ಸಂಗತಿಗಳನ್ನು ನೀವು ಒಂದರಲ್ಲಿ ಮಾಡದಿದ್ದರೆ ದೇವರು ಶಿಕ್ಷೆಯ ಮುಖಾಂತರ ನಿಮ್ಮನ್ನು ಪರಿಶೋಧನೆ ಮಾಡುತ್ತಾನೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 12:5 ಐದರಿಂದ 11 ವಾಕ್ಯ, ಇಬ್ರಿಯ ಸಭೆ 12:5-11. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾಸ್ತಾರ ಮಾಡಬೇಡ, ಆತನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಓಡಿಬಿಟ್ಟಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆಯಾಗುತ್ತೆ ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳನ್ನು ನಡೆಸುತ್ತಾನೆ. ತನ್ನಿಂದ ಶಿಕ್ಷೆ ಹೊಂದಿದ ಮಗನಲ್ಲಿ ಮಕ್ಕಳಲ್ಲಿ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದ್ದೇವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ತನಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧದಲ್ಲಿ ಪಾಲಾಗಬೇಕೆಂಬುದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸ್ತಾನೆ. ಹಾಗಾದ ಪ್ರೇರೆ ನೋಡ್ತೇವೆ, ಈ ಐದು ಸಂಗತಿಯನ್ನು ನೀವು ಮಾಡದಿದ್ದರೆ ಆರನೇ ಸಂಗತಿ ಪ್ರೇರೆ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿದಿಷ್ಟಂತಗಳವರಿಗೆ ದೇವ ತನ್ನ ಕೃಪೆಯಿಂದ ಪ್ರೇರೆ ದೇವ ತನ್ನ ಪ್ರೀತಿಯಿಂದ ಅವರಿಗೆ ಶಿಕ್ಷೆಗೆ ಒಳಪಡಿಸ್ತಾನೆ. ಆ ಶಿಕ್ಷೆಯ ಮುಖಾಂತರ ಅವರನ್ನು ಶುದ್ಧೀಕರಿಸ್ತಾನೆ, ಅವರನ್ನು ಪರಿಶುದ್ಧರನ್ನು ಮಾಡ್ತಾರೆ ಎಂಬುದನ್ನು ನೋಡ್ತೇವೆ. ಪ್ರೇರೆ ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಉತ್ತೇಜನವಾಗುತ್ತದೆ, ನಿಮಗೆ ಬಿಡುಗಡೆಯುಂಟು ಮಾಡಿದ್ರೆ ನೀವು ಫೋನ್ ಮಾಡಿ ನಿಮ್ಮ ಸಾಕ್ಷಿ ನಿಮಗೆ ಹೇಳಿ ನಾನು ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ನಾನು ಸ್ತೋತ್ರಿಸ್ತೇನೆ, ನಿನ್ನ ಕೊಂಡಾಡ್ತೇನೆ. ಈ ಸಂದರ್ಭದ ಪ್ರತಿಯೊಬ್ಬ ವೀಕ್ಷಕರನ್ನು ನಾಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. ಈ ವಾಕ್ಯದ ಮುಖಾಂತರ ಅವರು ನನ್ನ ಮಾತನಾಡಿದಿ, ಈ ವಾಕ್ಯದ ಮುಖಾಂತರದೇವ ಅವರು ಪರಿಶುದ್ಧ ಜೀವನ ಮಾಡಲಿಕ್ಕೆ ನಿನ್ನ ಕೃಪೆ ಅವನು ಅವರಿಗೆ ದಯಪಾಲಿಸಿದೆವ. ಮತ್ತು ಅವರು ಪ್ರತಿದಿನ ದೇವ ಈ ಆರು ಸಂಗತಿಗಳನ್ನು ತಮ್ಮ ಜೀವಿತದಲ್ಲಿ ಅವರು ಅನುಸರಿಸಿ ನಡೆದುಕೊಂಡು ನಿನ್ನ ಆಶೀರ್ವಾದವನ್ನು ಆ ಬಿಡುಗಡೆಯನ್ನು ನನ್ನ ಪ್ರಸನ್ನ ಅನುಭವಿಸುತ್ತೆ. ನನ್ನ ಈ ವೀಕ್ಷಕರಿಂದ ಕೃಪೆಯನ್ನು ಕೂಡ ಬಿಡಿಕೊಡ್ತೇನೆ ಮತ್ತು ಇವರನ್ನು ನಿನ್ನ ಆಶೀರ್ವಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ದೇವನಿಗೆ ನಿತ್ಯ ಸ್ತುತಿ ತನ್ನೀ.